ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ, ಹೋರಾಟ ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ ಜನನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರೋದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿನ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿವಣಗಿ ಕ್ಷೇತ್ರದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಇದೇ ಒಂದು ಪಂಚಾಯಿತಿಯಲ್ಲಿ ನಿರಂತರ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ಈ ಕ್ಷೇತ್ರದ ಸಮಾಜ ಸೇವಕರಾದ ಶ್ರೀಮಾನ್ಯ ರಿಯಾಜ್ ಅಹಮದ್ ಚಟ್ಟರ್ಗಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಹೆಡ್ ಸೋಷಿಯಲ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಮಿ ಸರ್, ನಿಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರಿಗೆ ಕೊಡಿ. ನಮಸ್ಕಾರ ಸರ್, ನನ್ನ ಹೆಸರು ರಿಯಾಜ್ ಅಹಮದ್ ಇಸ್ಮಾಯಿಲ್ ಸಾಬ್ ಚಟ್ಟರ್ಗಿ, ಶಿವಣಗಿ ಗ್ರಾಮ ಪಂಚಾಯಿತಿ. ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ವಿದ್ಯಾಭ್ಯಾಸ ಏನಾಗಿದೆ? ನನ್ನ ವಿದ್ಯಾಭ್ಯಾಸ ಹೆಸರು ಎಸ್ ಎಲ್ ಸಿ ಆಗಿದೆ. ನಮ್ಮ ತಂದೆಯ ಹೆಸರು ಇಸ್ಮಾಯಿಲ್ ಸಾಬ್, ನಮ್ಮ ತಾಯಿಯ ಹೆಸರು ಹಾಶಿಂ ಬಿ. ಸ್ಥಳೀಯವಾಗಿ ಶಿವಣಗಿಯಲ್ಲೇ ಸ್ಟೇ ಮಾಡ್ತೀರಾ ನೀವು? ಹೌದು ಸರ್. ಓಕೆ, ನಿಮ್ಮ ಒಂದು ಸಮಾಜ ಸೇವೆ ಯಾವಾಗಿಂದ ಪ್ರಾರಂಭವಾಯಿತು? ಸುಮಾರು ಒಂದು 10 ವರ್ಷದಿಂದ ಆಗಿದೆ ಸರ್. 10-5 ವರ್ಷದಿಂದ ಆಗಿದ್ರಿ. ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದ್ರಿ ನೀವು? ಎಲ್ಲ ಜನರಿಂದ ಸಹಕಾರ ಮಾಡಿ ನಾನು 2015 ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಆಮೇಲೆ 2021 ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿನ ಸರ್. ಜನ ಭಾಳ ಸಹಕಾರ ಮಾಡ್ಯಾರ ನಮ್ಗೆ. ಈ ಒಂದು ರಾಜಕೀಯವಾಗಿ ನಿಮಗೆ ಗುರುಗಳು ಯಾರು ಸರ್? ರಾಜಕೀಯ ಗುರುಗಳಂತರೂ ಭಾಳಷ್ಟು ಜನರಿದ್ದಾರೆ. ಮಾಜಿ ಅಧ್ಯಕ್ಷರು ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, ಲೀಡರ್ಸ್ ಇದ್ದಾರೆ, ಮಾಜಿ ರಿಟೈರ್ಡ್ಮೆಂಟ್ ಶಿಕ್ಷಕರು ಇದ್ದಾರೆ. ಭಾಳಷ್ಟು ಜನರು ಊರಿಂದ ನನಗೆ ಸಹಕಾರ ಮಾಡ್ಯಾರ ಅಧ್ಯಕ್ಷ ಆಗಲಿಕ್ಕೆ. ಯುವಕರು ಇದ್ದಾರೆ ಮತ್ತು ಊರಿನ ಹಿರಿಯರು ಇದ್ದಾರೆ. ಓಕೆ ಸರ್. ಸರ್, ತಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗ 2015 ತಾವು ಸದಸ್ಯರಾಗಿದ್ದಾಗ ನಿಮ್ಮ 5ನೇ ವಾರ್ಡಲ್ಲಿ ನೀವು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? ಅಭಿವೃದ್ಧಿ ಕೆಲಸ ಸರ್, ನಾನು ಕುಡಿಯುವ ನೀರಿನ ಬಗ್ಗೆ ವ್ಯವಸ್ಥೆ ಮಾಡಿದ್ದೀನಿ, ಸಿಸ್ಟಮ್ಗಳು ಮಾಡೀನಿ ಸರ್. ಸಿಸಿ ರಸ್ತೆಗಳು, ಸಣ್ಣ ಪುಟ್ಟ ಚರಂಡಿಗಳು, ಶೌಚಾಲಯಗಳು. ಎಷ್ಟು ಸಿಸ್ಟಮ್ಸ್ ಮಾಡಿಸಿದ್ದೀರಾ? ನೀರಿನ ವ್ಯವಸ್ಥೆ ನೀವು ಬರಕ್ಕಿಂತ ಮುಂಚೆ ಹೇಗಿತ್ತು ಆ ವಾರ್ಡಲ್ಲಿ? ನೀವು ಬಂದು ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿಕೊಟ್ರಿ? ಪೈಪ್ ಲೈನ್ ಮತ್ತು ಸಿಸ್ಟಮ್ಸ್ ಎಷ್ಟು ಮಾಡಿಸಿದ್ರಿ? ನಾನು ಬರೋಕ್ಕಿಂತ ಮುಂಚೆ ನೀರಿನ ಭಾಳ ಆಕಾರ ಇತ್ತು ಸರ್ ನಮ್ಮಲ್ಲಿ. ನಾನು ಬಂದ ಕೂಡಲೇ ನಮ್ಮ ಕುಡಿಯೋ ಬಹುಬಳ್ಳಿ ಕುಡಿಯೋ ನೀರಿನ ಯೋಜನೆ ಒಳಗೆ ಪೈಪ್ ಲೈನ್ ಕನೆಕ್ಷನ್ ಕೊಟ್ಟು ಆಮೇಲೆ ನಾನು ಒಂದು ಶಾಸಕರ ಅನುದಾನದಲ್ಲಿ ಒಂದು ಬೋರ್ವೆಲ್ ಹಾಕಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೀನಿ. ಆಮೇಲೆ ಗ್ರಾಮ ಪಂಚಾಯತಿ ಅನುದಾನದೊಳಗೆ ಒಂದು ಬೋರ್ವೆಲ್ ಹಾಕಿ ಮತ್ತು ನಮಗೆ ಪೈಪ್ ಲೈನ್ ಮಾಡಿ ಜನರಿಗೆ ಖಂಡಿತ. ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದ ಸ್ವಚ್ಛತೆ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಾವು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನಿಮ್ಮ ಒಂದು ವಾರ್ಡ್ ಅಲ್ಲಿ ಯಾವ ರೀತಿ ನಿಮ್ಮ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ರಿ? ಹೌದು ಸರ್, ನಾ ಶೌಚಾಲಯ ಹೈಟೆಕ್ ಶೌಚಾಲಯ ಕಟ್ಸೀನಿ ಮತ್ತು ಏನಾದ್ರು ಬಯಲು ಶೌಚಾಲಯನೂ ಮಾಡೀನಿ. ಯಾಕಂದ್ರೆ ಹಳ್ಳಿ ಜನರಂಗೆ ಮರ್ಯಾದೆ ಸಲುವಾಗಿ ಅದು ನಾನು ಸುತ್ತಮುತ್ತ ಕಂಪೌಂಡರ್ ಟೈಪ್ ಒಂದು 5 ಫೂಟ್ ಆಗಲಿ ಅಥವಾ 6 ಫೂಟ್ ಆಗಲಿ ಎತ್ತರ ಮೇಲೆ ಕಟ್ಸಿ ಅದು ಅಂದಾಜು ಮೆಜರ್ಮೆಂಟ್ ಇಲ್ಲ, ದೊಡ್ಡದೊಂದು ಕಟ್ಸೀನಿ ಸರ್. ನೀವೇ ಶೌಚಾಲಯ? ಹೌದು ಸರ್, ನಾನು ಗ್ರಾಮ ಪಂಚಾಯತ್ ಅಂದಾನಲ್ಲಿ ನಾನು ಅದು ಕೆಲಸ ಮಾಡಿದ್ದೀನಿ. ಖಂಡಿತ. ಅಂದ್ರೆ ಮನೆ ಮನೆಗೆ ಶೌಚಾಲಯಗಳನ್ನು ಸ್ವಚ್ಛ ಭಾರತ್ ಅಭಿಯಾನ ಅಡಿಯಲ್ಲಿ ಎಷ್ಟು ಶೌಚಾಲಯ ಮಾಡೀನಿ ಸರ್? ಅದು ನಮ್ಮ ನನ್ನಲ್ಲಿ ಲಿಸ್ಟ್ ಇಲ್ಲ, ಸುಮಾರು 5 ವರ್ಷದಿಂದ ಮಾಡ್ಕೋತಾ ಬಂದೆ ಎಲ್ಲ ಜನರಿಗೆ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆಲ್ಲ ಅವಶ್ಯಕತೆ ಇದ್ದಲ್ಲಿ ಮಾಡೀನಿ ಸರ್. ತೊಂದರೆ ಇದ್ದಲ್ಲಿ ಏನು ಮಾಡಿಲ್ಲ, ಸ್ವಲ್ಪ ಅನಾನುಕೂಲ ಇದ್ದಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಜನರಿಗೆ ಹೇಳಿ ಅದು ಭಾಳ ಶೌಚಾಲಯ ಮಾಡಿಸೀವಿ. ಖಂಡಿತ. ಅದೇ ರೀತಿ ಒಂದು ಮನೆಗಳನ್ನು ಎಷ್ಟು ಕೊಟ್ಟಿದ್ರ ಬಡವರಿಗೆ? ನಿಮ್ಮ ಬಡವರಿಗೆ ನಮ್ಮ ಒಂದು 7-8 ಮನೆಗಳು ಬಂದಿರ್ಬೋದು ಸರ್. 5 ವರ್ಷ ಐದಿಯೊಳಗೆ ನಾವು 3 ಸದಸ್ಯರು ಕೂಡಿ ಎಲ್ಲ ಬಡ ಜನರಿಗೆ ಹಾಕಿದ್ದೀವಿ. ಖಂಡಿತ. ಅದೇ ರೀತಿ ರಸ್ತೆ ಎಷ್ಟು ಮಾಡಿಸಿದ್ದೀರಾ? ರಸ್ತೆ ಒಂದು ಮಾಡೀನಿ ಸರ್ ನಾನು. ಚರಂಡಿ? ಚರಂಡಿ ಒಂದು 2 ಮಾಡಿರ್ಬೋದು ಸರ್, ಅದು 5 ವರ್ಷ ಆಯಿತು. ಅಲ್ಲಿ ಇಲ್ಲಿ ಮಾಡೀವಿ, ಸಣ್ಣ ಪುಟ್ಟಗಳ ಕೆಲಸ ಮಾಡೀವಿ. ಮತ್ತು ವಿದ್ಯುತ್ ವ್ಯವಸ್ಥೆ? ವಿದ್ಯುತ್ ವ್ಯವಸ್ಥೆ ಸಹ ಮಾಡೀವಿ ಸರ್. ಅದು ಒಂದು ಸುಮಾರು ಒಂದು 10-15 ವಿದ್ಯುತ್ ಕಂಬವನ್ನು ಹಾಕ್ಸಿದ್ದೀವಿ. ಎಲ್ಲಿ ವಿದ್ಯುತ್ ಸಹಕಾರ ಇಲ್ಲ, ಅನುಕೂಲ ಇಲ್ಲ, ಅಲ್ಲಿ ವಿದ್ಯುತ್ ಕಂಬವನ್ನು ಪೂರೈಸಿದ್ದೀವಿ ಸರ್. ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಏನೇನು? ಅಂಗವಿಕಲರಿಗೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಟೇಬಲ್ ಫ್ಯಾನ್ ಅಂತ ತರಿಸಿದ್ದೀವಿ ಸರ್. ಚಲೋ ಕ್ವಾಲಿಟಿ ಒಳಗೆ ಒಂದು
ಇಷ್ಟು ಫ್ಯಾನ್ ನಮ್ಮ ಸದಸ್ಯರಿಗೆ, ಒಂದು ಸದಸ್ಯರಿಗೆ ಎರಡು ಅಂತ ಇತ್ತು. ನಾವು 3 ಜನ ಸದಸ್ಯರಿದ್ದರು, 6 ಜನ ಫ್ಯಾನ್ ಅಂತೂ 1 ವರ್ಷಕ್ಕೆ ಕೊಟ್ಟೀವಿ. 1 ವರ್ಷ ಏನು ಮಾಡೀವಿ ಸರ್, ನಾವು ಯಂತ್ರ ರೀ ಅರ್ಬಿ ಹೊಲಿಯುವಂಥ ಯಂತ್ರದ ವ್ಯವಸ್ಥೆ ಮಾಡಿ ಚಲೋ ಕ್ವಾಲಿಟಿ ಅದು. ನಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾತಾಡಿ ಒಂದು ಮತ್ತು 6 ಯಂತ್ರಗಳು ಕೊಟ್ಟಿವಿ ಸರ್. ಖಂಡಿತ. ಎನ್ ಆರ್ ಐ ಜಿ ವರ್ಕ್ ಎಷ್ಟು ಮಾಡಿಸಿದ್ರ ನಿಮ್ಮ? ಎನ್ ಆರ್ ಐ ಜಿ ವರ್ಕ್ ಸ್ವಲ್ಪ ಅಂದ್ರೆ ಅದು ಸಿಸಿ ರಸ್ತೆ ಮಾಡೀನಿ ಸರ್, ಮತ್ತು ಆಮೇಲೆ ಬದು ನಿರ್ಮಾಣ ಮಾಡಿಸೀನಿ ರೀ, ಒಂದು ಸುಮಾರು 15-20 ಜನರಿಗೆ ಮಾಡ್ತೀನಿ ಸರ್. ರೈತರಿಗೆ ಏನೇನು ಅನುಕೂಲ ಮಾಡ್ತೀನಿ? ರೈತರಿಗೆ ಬದು ನಿರ್ಮಾಣ ಮಾಡಿಸೀನಿ ಸರ್ ನಾನು. ಓಕೆ, ಖಂಡಿತ. ಅದೇ ರೀತಿ ಈಗ ಮತ್ತೆ ಮತ್ತೊಮ್ಮೆ ತಮಗೆ ಜನ ಆಯ್ಕೆ ಮಾಡಿ ಸರ್ ನಾನು ಅಧಿಕಾರ ಕೊಟ್ಟಿದ್ದಾರೆ, ಅದರಲ್ಲೂ ನೀವು ಒಂದು ಅಧ್ಯಕ್ಷರು ಕೂಡ ಆಗಿದ್ದೀರಾ. ಈಗ ಮೇನ್ ಮುಖ್ಯವಾಗಿ ನಿಮ್ಮ ಪಂಚಾಯತಿಯಲ್ಲಿ ಸಮಸ್ಯೆ ಏನಿದೆ? ನಮ್ಮ ಪಂಚಾಯತಿ ಒಳಗೆ ಸಮಸ್ಯೆ ಇದೆ ನೀರಿನ ಬಗ್ಗೆ ಸರ್. ನಮ್ಮ 25,000 ಜನಸಂಖ್ಯೆ ಇದೆ, ದೊಡ್ಡ ಊರಿದೆ, ಕುಡಿಯುವ ನೀರಿನ ವ್ಯವಸ್ಥೆನೂ ಮಾಡೀವಿ ಸರ್, ಇನ್ನೂ ಮಾಡ್ತೀವಿ. ಎಲ್ಲಿ ಪೈಪ್ಲೈನ್ ಸೌಲಭ್ಯ ಇಲ್ಲ ಅಲ್ಲಿ ಪೈಪ್ಲೈನ್ ಸೌಲಭ್ಯ ಮಾಡ್ತೀವಿ, ಮತ್ತು ವಿದ್ಯುತ್ ಸೌಲಭ್ಯ ಇಲ್ಲ ಅಲ್ಲಿ ವಿದ್ಯುತ್ ಮಾಡ್ತೀವಿ, ರಸ್ತೆ ಎಲ್ಲಿ ಇಲ್ಲ ರಸ್ತೆ ಮಾಡ್ತೀವಿ, ರೈತರಿಗೋಸ್ಕರ ಹೊಲಕೋಲಿಕೆ ರಸ್ತೆನೂ ಮಾಡಿಕೊಡ್ತೀವಿ ಅವರಿಗೆ. ಎಲ್ಲಿ ಎನ್ ಆರ್ ಜಿ ಒಳಗಾಗಲಿ, ನಮ್ಗೆ ಗ್ರಾಮ ಪಂಚಾಯತ್ ಅನುದಾನ ಒಳಗಾಗಲಿ, ಈಗ ನಿಮ್ಮ ಅಧ್ಯಕ್ಷತೆ ಅವಧಿಯಲ್ಲಿ ಅವೆಲ್ಲ ಕೆಲಸ ಮಾಡ್ತೀವಿ ಸರ್. ಖಂಡಿತವಾಗಿ ಖಂಡಿತ. ಈಗ ನೀವು ಒಂದು ರಾಜಕೀಯವಾಗಿದ್ದೀರಾ, 2ನೇ ಅವಧಿ ನಿಮ್ದು ಸ್ಟಾರ್ಟ್ ಆಗಿದೆ, ನಿಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಏನು ಸರ್? ರಾಜಕೀಯ ಅಂದ್ರೆ ಏನ್ರಿ, ಜನ ಸೇವೆ ಮಾಡ್ಲಿಕ್ಕೆ ಒಂದು ರಾಜಕೀಯ ಇದೆ. ಜನರಿಗೆ ಏನು ತೊಂದರೆ ಆದ, ಮತ್ತು ರೇಷನ್ ಬಗ್ಗೆ ಆಗಲಿ ಅಥವಾ ಏನು ಈ ಒಂದು ಕೊರತೆಗಳು ಇರ್ತಾವ ಎಲ್ಲ ನೋಡ್ಕೊಂಡು ಹೋಗೋದು ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಸರ್. ನಾವು 25 ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದೀವಿ, ಎಲ್ಲರೂ ಕೂಡಿ ನಮ್ಮನ್ನು ಆಯುರ್ವೇದ ಆಯ್ಕೆ ಮಾಡಿದ್ದಾರೆ ಸದಸ್ಯರು. ಎಲ್ಲರೂ ಕೂಡಿ ನಾವು ಪಂಚಾಯತಿ ವತಿಯಿಂದ ನೋಡ್ಕೊಂಡು ಎಲ್ಲ ಜನರಿಗೆ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ವಿಚಾರ. ಈಗ ಫಸ್ಟ್ ಈಗ ನೀವು ಅಧ್ಯಕ್ಷರಾಗಿದ್ದೀರಾ, ಮೊದಲು ಏನು ಅಭಿವೃದ್ಧಿ ಕೆಲಸ ಮಾಡ್ತೀರಾ, ಭರವಸೆ ಏನು ಕೊಡ್ತೀರಾ ಜನರಿಗೆ, ನಾನು ಇದು ಅಧ್ಯಕ್ಷನಾಗಿದ್ದೀನಿ ಇದು ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು? ನಾವು ಸ್ವಲ್ಪ ಕೆಲವೊಂದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಸರ್. ನಾನು ಅಲ್ಲಿ ಸ್ವಲ್ಪ ಜನರಿಗೆ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಂತ ನಾವು ಸ್ವಲ್ಪ ತೀರ್ಮಾನ ಮಾಡಿದ್ದೀವಿ. ನಾನು ಅಧ್ಯಕ್ಷ ಸ್ಥಾನ ತಗೊಂಡು ಬರೀ ಕಳೆದು 1ನೇ ತಾರೀಕಿನಿಂದ ಇಲ್ಲಿಗೆ ಮಾತ್ರ 8 ದಿವಸ ಆಯಿತು. ಇನ್ನು ಏನಾದ್ರೆ ನಾವು ಮೀಟಿಂಗ್ ಒಳಗೆ ಚರ್ಚೆ ಮಾಡಿ ಎಲ್ಲ ಸದಸ್ಯರು ಕೂಡ ಚರ್ಚೆ ಮಾಡ್ತೀನಿ, ಅವ್ರು ಏನು ಒಪ್ಪಿನಿಯನ್ ಕೊಡ್ತಾರೆ ಅದರ ಮೇಲೆ ನಾವು ತೀರ್ಮಾನ ತಗೊಂಡು ಕೆಲಸ ಮಾಡ್ತೀವಿ. ಈಗ ನಿಮ್ಮ ಮೆಂಬರ್ಸ್ ನಿಮ್ಮನ್ನು ಒಂದು ನಂಬಿ ಒಂದು ಅಧ್ಯಕ್ಷರಂತೂ ಒಂದು ಸ್ಥಾನ ಕೊಟ್ಟಿದ್ದಾರೆ, ನಿಮ್ಗೆ ಅಧ್ಯಕ್ಷರು ಮಾಡಿದರೆ, ನಿಮ್ಮ ಮೆಂಬರ್ಸಿಗೆ ನಮ್ಮ ಮೀಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಗೆ ನನಗೆ ಅಧ್ಯಕ್ಷ ಮಾಡಿದ್ದ ನಾನು ಖುಷಿಯಾಗಿ ಅವರಿಗೆ ಮೆಂಬರ್ಸ್ ಅವರಿಗೆ ನಾನು ಧನ್ಯವಾದ ಹೇಳಿ ನಾನು ಅವ್ರಿಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಖಂಡಿತ. ಈಗ ನಿಮಗೆ ಜನ ಮತ್ತೊಮ್ಮೆ ಆಯ್ಕೆ ಮಾಡಿದ್ರು, ಈ ವಿಚಾರವಾಗಿ ನಿಮ್ಮ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಗೆ ನೋಡ್ರಿ ಸರ್, ನಾವು ಒಳ್ಳೆಯದೇ ಮಾಡಬೇಕಂತ ಇಷ್ಟಪಡ್ತೀವಿ. ಅವ್ರಿಗೆ ನಮ್ಮ ಸಹಕಾರ ಇದೆ ಜನರದು, ಅವ್ರಿಗೆ ನಾವು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಖಂಡಿತ. ನಿಮ್ಮನ್ನು ಫಾಲೋ ಮಾಡ್ತಕ್ಕಂಥ ಯುವಕರಿಗೆ, ಬಹಳ ಜನ ಯೂತ್ಸ್ ಇದ್ದಾರೆ ನಿಮಗೆ ಫಾಲೋ ಮಾಡ್ತಾ ಇದ್ದಾರೆ, ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯಾಗಿ ನಮ್ಮ ಒಂದು ಮೀಡಿಯಾ ಮುಖಾಂತರ? ಅವರಿಗೆ ಏನು ಸರ್, ನನಗೆ ಅಧ್ಯಕ್ಷ ಸ್ಥಾನ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳಪ್ಪ ಫ್ರೆಂಡ್ಸ್ ಅಂತ ಹೇಳಿ ಅವ್ರಿಗೆ ನಾವು ಸಹಕಾರ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಅಧ್ಯಕ್ಷ ಎಲ್ಲಿವರೆಗೆ ಇರ್ತದಲ್ಲಿ. ಖಂಡಿತ. ತಮ್ಮ ವಿಚಾರಗಳನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ತಾವು ಕೇಳಿದ ವೀಕ್ಷಕರೇ, ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಶಿವಣಗಿ ಕ್ಷೇತ್ರದ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮಾನ್ಯ ರಿಯಾಜ್ ಅಹಮದ್ ಚಟ್ಟರ್ಗಿನ ಅವರ ಮಾತುಗಳನ್ನು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗ್ ಆನ್ ಮಾಡಿ www.politiciansindia.com ಗೆ. ಜೈ ಹಿಂದ್, ಜಯ ಕರ್ನಾಟಕ.